ಹಾಸನದಲ್ಲಿ ಜೆಡಿಎಸ್ ಮುಖಂಡ ಗ್ರಾನೈಟ್ ಉದ್ಯಮಿ ಕೃಷ್ಣೇಗೌಡ ಹತ್ಯೆ ಪ್ರಕರಣ ಕೊಲೆಯಾದ ಕೃಷ್ಣೇಗೌಡರ ಮರಣೋತ್ತರ ಪರೀಕ್ಷೆ ಪೂರ್ಣ ಮರಣೋತ್ತರ ಪರೀಕ್ಷೆ ಬಳಿಕ ಮೃತ ದೇಹ ಮನೆ ಬಳಿ ಕೊಂಡೊಯ್ದ ಕುಟುಂಬದ ಸದಸ್ಯರು ಹಾಸನದ ಕೆಆರ್ಪುರಂ ಎರಡನೇ ಹಂತದಲ್ಲಿರೋ ಕೃಷ್ಣೇಗೌಡರ ನಿವಾಸ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತಿಮ ದರ್ಶನ ಪಡೆಯಲು ಆಗಮಿಸಲಿರೋ ಮಾಜಿ ಸಚಿವ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ರೇವಣ್ಣ ದೆಹಲಿ ಪ್ರವಾಸದಲ್ಲಿರೋ ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿರೋ ಭವಾನಿ ರೇವಣ್ಣ ನಿನ್ನೆ ಮಧ್ಯಾಹ್ನ ಹಾಸನ ಹೊರ ವಲಯದ ಹೊಳೆನಸಿಪುರ ರಸ್ತೆಯ ಕೈಗಾರಿಕಾ ಪ್ರದೇಶದಲ್ಲಿ ಕೃಷ್ಣೇಗೌಡ ಹತ್ಯೆ ನಡೆದಿತ್ತು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹ ಹಸ್ತಾಂತರ ಮಾಡಿದ ಪೊಲೀಸರು